ಆತ್ಮೀಯರಿಗೆ ಕೋಟಿ ಸವಿರುಚಿಗೆ ಸುಸ್ವಾಗತ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿದರೆ ನಾ ಮಾಡುವ ವಿಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪುತ್ತದೆ. ಇವತ್ತು ತುಂಬಾ ರುಚಿ ರುಚಿಯಾದ ಹಾಗೂ ಉಳಿದಿರುವಂಥ ಅನ್ನದಿಂದ ಮಾಡುವಂಥ ಒಂದು ಸಂಡಿಗೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅನ್ನವನ್ನು ಯಾವುದೇ ಕಾರಣಕ್ಕೂ ಬಿಸಾಕ್ಲಿಕ್ಕೆ ಹೋಗಬೇಡಿ. ಈ ರೀತಿ ಸಂಡಿಗೆ ಹಾಗೂ ಇನ್ನಿತರ ಅನ್ನದಿಂದ ಮಾಡುವಂಥ ತುಂಬ ರೆಸಿಪಿಗಳಿದೆ. ಇದನ್ನು ಮಾಡಿದರೆ ಅನ್ನವನ್ನು ಬಿಸಾಕುವ ಚಾನ್ಸೇ ಇರೋದಿಲ್ಲ. ರೀತಿಯಾಗಿ ಗರಿಗರಿಯಾಗಿ ನಾವು ಸಂಡಿಗೆಯನ್ನು ಸುಲಭವಾಗಿ ಮಾಡ್ಕೊಳ್ಬೋದು. ಇವಾಗ ಸಂಡಿಗೆ ಮಾಡಲಿಕ್ಕಾಗಿ ಏನೆಲ್ಲ ಸಾಮಗ್ರಿಗಳನ್ನು ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಬೇಕಾದದ್ದು ಉಳಿದಂತಹ ಅನ್ನ. ಇಲ್ಲಿ ನಾವು ಒಂದು 2.5 ಕಪ್ಪಿನಷ್ಟು ಅನ್ನ ಉಳಿದಿದೆ. ಅದಕ್ಕಾಗುವ ಬೇಕಾಗುವ ಸಾಮಗ್ರಿಗಳು ಹೇಳ್ತಾ ಇದ್ದೇನೆ. ಒಂದು 5ರಷ್ಟು ಹಸಿಮೆಣಸನ್ನು ತಗೊಂಡಿದ್ದೇನೆ. ಮೊದಲಿಗೆ ಹಸಿಮೆಣಸನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತಗೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಇಂಗನ್ನು ಈಗ ಹಾಕ್ಕೊಳ್ತಾ ಇದ್ದೇನೆ, ಇಂಗಿನ ಪೀಸ್ಟ್ ಅದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದನ್ನೊಮ್ಮೆ ನುಣ್ಣಗೆ ರುಬ್ಬಿಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕಿದರೆ ಸಾಕು ರುಬ್ಬಬೇಕಾದ್ರೆ. ಈಗ ನೀರು ಸ್ವಲ್ಪ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬುತ್ತಾ ಇದ್ದೇನೆ. ಈಗ ರುಬ್ಬಿದಂಥ ಮಿಕ್ಸರ್ನ ನೋಡಿ ಹೇಗಿದೆ. ಇದಕ್ಕೀಗ ಉಳಿದಂತಹ ಅನ್ನ ಒಂದು 2.5 ಕಪ್ಪಿನಷ್ಟಿದೆ, ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಅನ್ನವನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಬಬೇಕಾಗ್ತದೆ. ಇದನ್ನು ಈಗ ಉಳಿದಿರುವಂತಹ ಬೆಳ್ತಿ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಬೇಕಿದ್ದರೆ ಕುಚಲಕ್ಕಿ ನೀವು ಮಾಡಿದಲ್ಲೇ ಆಗಿದ್ದರೆ ಕುಚಲಕ್ಕಿಯನ್ನು ಕೂಡ ಹಾಕ್ಕೊಳ್ಬೋದು. ಅಂತ ಹೇಳಿದ್ರೆ ಇಲ್ಲಿ ಯಾವ ಅಕ್ಕಿ ಸಹ ಹಾಕ್ಕೊಳ್ಬೋದು, ಬೆಳ್ತಿಗೆ ಆಗಲಿ ಕುಚಿಗೆ ಆಗಲಿ ಯಾವ ಅಕ್ಕಿ ಹಾಕ್ಕೊಳ್ಬೋದು. ಹಾಗೆ ನಿಮಗೆ ಯಾವುದು ಇಷ್ಟ ಆ ರೀತಿ ಮಾಡ್ಕೊಳ್ಬೋದು. ಅಕ್ಕಿನ ಹಾಕಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ದಪ್ಪಗೆ ರುಬ್ಬಿಕೊಳ್ಳೋಣ. ಅಕ್ಕಿಯನ್ನು ರುಬ್ಬಿದ ಮೇಲೆ ಈ ರೀತಿ ದಪ್ಪಗೆ ರುಬ್ಬಬೇಕಾಗ್ತದೆ. ನೋಡಿ, ದಪ್ಪಗಾದಷ್ಟು ಒಳ್ಳೆಯದು. ಇವಾಗ ರುಬ್ಬಿಯಾಗಿದೆ ನೋಡಿ, ಎಲ್ಲ ಮಿಕ್ಸ್ ಒಮ್ಮೆ ಮಾಡಿ ಇದನ್ನು ಇವಾಗ ನಾವು ಪ್ಲಾಸ್ಟಿಕ್ ಶೀಟಿಗೆ ಹಾಕ್ಕೊಳ್ಬೇಕಾಗ್ತದೆ. ಪ್ಲಾಸ್ಟಿಕ್ ಶೀಟಿಗೆ ಹಾಕಬೇಕಿದ್ರೆ ಸ್ಪೂನಿನ ಸಹಾಯದಲ್ಲಿಯೂ ಹಾಕ್ಬೋದು, ಇಲ್ಲಾದರೆ ಕೈಗೆ ಎಣ್ಣೆಯನ್ನು ಸ್ವಲ್ಪ ಸವರ್ಕೊಂಡು ಇದನ್ನು ಪ್ಲಾಸ್ಟಿಕ್ಕಿಗೆ ಹಾಕ್ಕೊಳ್ಬೇಕಾಗ್ತದೆ. ಈ ರೀತಿ ಎಣ್ಣೆಯನ್ನು ಸವರ್ಕೊಂಡು ಸ್ವಲ್ಪ ಈ ರೀತಿ ಹಿಟ್ಟು ಇಟ್ಟು ಸಣ್ಣ ಸಣ್ಣ ದಾಗಿ ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ. ರೌಂಡ್ ಶೇಪಿಗೆ ಮಾಡ್ಕೊಳ್ಬೋದು ಇದನ್ನು ಸ್ವಲ್ಪ. ಈ ಹಿಂದೆ ಸಾಗು ಸಂಡಿಗೆ ಹಾಗೂ ಮೆಣಸಿನ ಸಂಡಿಗೆ ಹಾಗೂ ಕೋವಿ ಸಂಡಿಗೆ ಹೀಗೆ ಹಲವಾರು ಸಂಡಿಗೆಗಳನ್ನು ಮಾಡಿರ್ತೇನೆ. ಈ ಸಂಡಿಗೆಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಅನ್ನದಿಂದ ಮಾಡಿರುವಂಥ ಈ ಸಂಡಿಗೆಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬೇಕಾಗ್ತದೆ. ಸಾಧಾರಣ 4-5 ಬಿಸಿಲು ಬೇಕಾಗ್ತದೆ ಈ ಸಂಡಿಗೆಗೆ. ಹಾಗೆ ಇದು ಈಗ ಬೆಳಿಗ್ಗೆ ಮಾಡಿರೋದು, ಸಂಜೆ ಆಗ್ತಾ ಇದ್ದಾಗೆ ಇದನ್ನು ಇನ್ನೊಂದು ಭಾಗ ಕೂಡ ಪ್ಲಾಸ್ಟಿಕ್ನಿಂದ ತೆಗೆದು ಇನ್ನೊಂದು ಬದಿ ಕೂಡ ಒಣಗಲು ಬಿಡಬೇಕು. ಆಗುವಷ್ಟು ತೆಗೀರಿ, ಇಲ್ಲಾಂದರೆ ನೆಕ್ಸ್ಟ್ ಡೇ ಸಹ ತೆಗಿಬೋದು. ಒಂದು 5 ದಿವಸ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿದ ಮೇಲೆ ಈ ರೀತಿ ಆಗ್ತದೆ ನೋಡಿ. ಆಮೇಲೆ ಇದನ್ನು ಬಿಸಿ ಎಣ್ಣೆಗೆ ನಾವು ಕಾಲಿಕ್ಕೆ ಬಿಟ್ಟಿದ್ದೇವೆ. ಈ ಎಣ್ಣೆಗೀಗ ಒಣಗಿರುವಂತಹ ಸಂಡಿಗೆಯನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಎರಡು ಬದಿ ಕೂಡ ಕೆಂಪಣ್ಣ ಬರುವವರೆಗೆ ಇದನ್ನು ಹುರ್ಕೊಳ್ಬೇಕಾಗ್ತದೆ. ತುಂಬಾ ಗರಿಗರಿಯಾದ ಉಳಿದ ಅನ್ನದಿಂದ ಮಾಡುವಂತಹ ಈ ಸಂಡಿಗೆ ಈಗ ಸವಿಯಲು ರೆಡಿಯಾಗಿದೆ. ನೀವು ಕೂಡ ಮಾಡಿ. ಹಾಗೆ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟಪಡಬಹುದು ಎಂದು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತ ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇತರರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರೆಯಬೇಡಿ. ಹಾಗೆ ಮುಂದೆ ಹೊಸದೊಂದು ವಿಡಿಯೋದೊಂದಿಗೆ ಕಾಣೋಣ. ಅಲ್ಲಿವರೆಗೆ ಧನ್ಯವಾದಗಳು.